ನಮ್ಮ ತಾಯಿ. ಇಂದಿನ ನಮ್ಮ ರೈತರು ಭೂಮಿನ ತಾಯಿಗೆ ಹೋಲಿಸ್ತಾ ಇದ್ರು. ಧರಣೆ ಧರತಿ. ರೈತನ ಬದುಕು ಯಾವುದೂ ಕೂಡ ನಷ್ಟದಲ್ಲಿಲ್ಲ. ನಾವು ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ನಷ್ಟನ ಅನುಭವಿಸ್ತಾ ಇದ್ದೀವಿ. ಆ ದೃಷ್ಟಿನಲ್ಲಿ ಈ ಸಂಕೋಲೆನ ಬಿಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಒಂದು ಆತ್ಮಹತ್ಯೆ ಮಾಡ್ಕೋಬಾರ್ದು. ರೈತರು ರೈತರಿಗೆ ಏನಾದರೂ ಕೈಗೆ ಇಟಕ್ತಕ್ಕಂಥ ಅದರಲ್ಲಿ ಅವ್ರಿಗೆ ಹಣಕಾಸು ದೊರೀಬೇಕು, ಅವರು ಸಂಕಟ ಸಿಕ್ಕಾಕೋಬಾರ್ದು, ಆರ್ಥಿಕವಾಗಿ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆರ್ಗ್ಯಾನಿಕ್ ಮಂಡ್ಯವನ್ನು ಸ್ಥಾಪನೆ ಮಾಡಿದ್ರು. ಶ್ರೀಯುತ ಮಧುಚಂದನ್ ರವರ ಒಂದು ನೇತೃತ್ವದಲ್ಲಿ ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಸೊಸೈಟಿ ಪ್ರಾರಂಭ ಮಾಡೋ ಉದ್ದೇಶ ವಿಷಮುಕ್ತ ಆಹಾರವನ್ನು ಬೆಳೀಲಿಕ್ಕೆ ರೈತರಿಗೆ ಮಾರ್ಗದರ್ಶನ ಮಾಡೋದು, ತರಬೇತಿ ಮತ್ತು ಮಾರ್ಗದರ್ಶನದ ಜೊತೆಗೆ ಮಾರುಕಟ್ಟೆಯನ್ನು ಕೂಡ ಸೃಷ್ಟಿಸಿಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಮಂಡ್ಯ ಆರ್ಗ್ಯಾನಿಕ್ನವರು ಒಂದ್ಸಲ ನಮ್ಮನ್ನ ಕರೆಸಿ ಇಲ್ಲೇ ಒಂದ್ಸಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ನಾನು ಫಸ್ಟ್ ಅದರಲ್ಲಿ ಹೈನುಗಾರಿಕೆದ ಆಯ್ಕೆ ಮಾಡ್ಕೊಂಡೆ. ಈಗ 700 ಹಾಲು ಡೈರೆಕ್ಟಾಗಿ ಮಂಡ್ಯಕ್ಕೆ ನಾನೇ ಸಪ್ಲೈ ಮಾಡ್ತಾಯಿದ್ದೀನಿ 700. ಹಾಗೆಯೇ ಮತ್ತು ತರಕಾರಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಜೊತೆಗೆ ಅದನ್ನು ಕೂಡ ಮಂಡ್ಯಕ್ಕೆ ಸಪ್ಲೈ ಮಾಡ್ತಾಯಿದ್ದೀನಿ. ಮಂಡ್ಯ ಆರ್ಗ್ಯಾನಿಕಿಂದ ಇದೊಂದು ನಮಗೆ ಒಂದು ಒಳ್ಳೆಯ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ ಅಂತ ಅಂದ್ಕೊಂಡು ಕಳೆದ ಈ ನಮ್ಮ ಮಂಡ್ಯ ಆರ್ಗ್ಯಾನಿಕ್ ಸೊಸೈಟಿ ನಮ್ಮ ಏನು ಒಂದು ಸೂಪರ್ ಸೀಟ್ ಮಾರ್ಕೆಟು ಒಂದು ಇಲ್ಲಿ ಸ್ಥಾಪನೆ ಆಗ್ತು. ನಮ್ಮ ರೈತರಿಗೆ ಒಂದು ಆನೆ ಬಲ ಬಂದಂಥ ಒಂದು ಶಕ್ತಿ ಬಂತು. ನಾವೆಲ್ಲ ಇವತ್ತು ಬೆಳೀಲಿಕ್ಕೆ ಒಂದು ಉತ್ಸಾಹ ಬಂತು. ಒಳ್ಳೆ ನಾವು ಏನೇ ಬೆಳೆದ್ರೂ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಬೆಲೆ ಕೊಡುವಂಥ ಒಂದು ಶಕ್ತಿ ಬಂದಿದೆ. ಏಕೆಂದರೆ ಎಲ್ಲ ವಿಷಪೂರಿತ ಆಹಾರದ ಮಾರುಕಟ್ಟೆನೇ ನಮ್ಮ ಸುತ್ತ ಇರುವಾಗ ವಿಷದ ಇಲ್ಲದೆ ಇರತಕ್ಕಂಥ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ನಾವಿಟ್ಟು ಅದನ್ನು ಮಾರಾಟ ಮಾಡಬೇಕು ಅಂದರೆ ಅದೊಂದು ಸವಾಲು. ಇವತ್ತು ಸಾವಯವ ಉತ್ಪನ್ನಗಳಿಗೆ ಒಂದು ಮಂಡ್ಯದ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂದಕ್ಕೆ ಅದಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಇಟ್ವಿ. ಎಲ್ಲಿ ನೋಡಿದ್ರು ನಮ್ಮ ಶೋರೂಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇದರಲ್ಲೂ ಇಂಥ ಒಂದು ಶೋರೂಮ್ ಆದರೆ ನಮ್ಮ ರೈತರು ಬೆಳೆದಂಥ ಆಹಾರನ ತಿನ್ನುವಂಥ ಆಹಾರನ ಎಸಿ ರೂಮ್ನಲ್ಲಿ ಇಟ್ಕೊಂಡು ಅದಕ್ಕೆ ಆನೆ ಬಲ್ಲ ಬಂದ ಒಂದು ಆ ಒಂದು ಆಹಾರ ಮನಸ್ಸ ತಿನ್ನುವಂಥ ಆಹಾರ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಅದಕ್ಕೆ ಬೇಡಿಕೆ ಬರಬೇಕು. ಈ ಆರ್ಗ್ಯಾನಿಕ್ ಮಂಡ್ಯ ಅಂತ ಸ್ಟಾರ್ಟ್ ಆದಮೇಲೆ ಒಂದು ಆರ್ಗ್ಯಾನಿಕ್ ಫಾರ್ಮರ್ಸ್ ಯಾರಿದ್ದರು ಅವರಿಗೆ ಒಂದು ಹೆಲ್ಪ್ ಆಯಿತು. ಬೆಳೆದಂಥದ್ದು ಇಲ್ಲೇ ಮಾರ್ತಾ ಇದ್ದಾರೆ. ಯಾರೂ ಕೂಡ ಮಂಡ್ಯ ಬಿಟ್ಟು ಆಚೆ ಈಚೆ ತೊಗೊಂಡು ಹೋಗ್ತಾ ಇಲ್ಲ, ಹೊರಗಿಂದ ಬಂದು ಇಲ್ಲಿ ತಗೋತಾ ಇದ್ದಾರೆ. ಈಗ ಮತ್ತೆ ನಮ್ಮ ತಂದೆ ತಾಯಿ ನಾನು ನಿಯರಲ್ಲಿ ಅಂದರೆ ಈಗ ಬೆಂಗಳೂರು ಮತ್ತು ಇಲ್ಲಿ ಹೊರಗಡೆ ಎಲ್ಲರೂ ಹೋಗಿದ್ರೆ ನಮಗೆ ಹಿಂಸೆ ಆಗೋದು ತಂದೆ ತಾಯಿ ನೋಡ್ಕೋಕ್ಕೆ. ಸೊ ಇಲ್ಲಿರೋದ್ರಿಂದ ನಮಗೆ ಎಲ್ಲ ರೀತಿ ಅನುಕೂಲ ಆಗಿದೆ. ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಆರ್ಗ್ಯಾನಿಕ್ ಮಂಡ್ಯಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ. ಮತ್ತು ನಾವು ಇಲ್ಲಿಗೆ ಸೇರಿದ ಮೇಲೆ ತುಂಬ ಜನಸಂಪರ್ಕ ಆಗೈತೆ. ಎಲ್ಲ ರೀತಿ ಜನಗಳ ವ್ಯಕ್ತಿತ್ವನ ನೋಡಿದ್ದೀವಿ. ಮತ್ತು ಎಲ್ಲರೊಟ್ಟಿಗೆ ಕೂಡ ಎಲ್ಲರೂ ಕೂಡ ನಮ್ಮನ್ನು ತಮ್ಮ ಮನೆಯವ್ರ ರೀತಿಯೇ ಸ್ವೀಕರಿಸ್ತಾ ಇದ್ದಾರೆ. ಎಷ್ಟೋ ಜನರನ್ನು ಪರಿವರ್ತನೆ ಮಾಡಿದಂಥ ಸಂತೋಷ ನಮ್ಮಲ್ಲೈತೆ. ಅದರಿಂದ ಆರ್ಗ್ಯಾನಿಕ್ ಮಂಡ್ಯ ಸೊಸೈಟಿಗೆ ನಾನು ಚಿರಋಣಿಯಾಗಿರ್ತೀನಿ. ಒಟ್ಟಾರೆ ಸಾವಯವ ಕೃಷಿಯನ್ನು ಪ್ರಮೋಟ್ ಮಾಡಬೇಕು, ಇದರಿಂದ ಲಾಭ ಇದೆ, ಇದರಿಂದ ರೈತರ ರಕ್ಷಣೆ ಇದೆ ಅನ್ನೋದು ಮನಗಂಡಿದ್ದೇವೆ. ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅದೇ ರೀತಿ ಕಷ್ಟಪಟ್ಟು ಬೆಳೆದಂಥ ರೈತರಿಗೆ ಒಂದು ಮಾರುಕಟ್ಟೆಯನ್ನು ಕೊಡಲಿಕ್ಕೆ ಅದ್ಭುತ ಕೆಲಸ ಮಾಡ್ತಾಯಿದ್ದೇವೆ. ಎಲ್ಲರ ಸಹಕಾರ, ಎಲ್ಲರ ಒಂದು ಸ್ಫೂರ್ತಿ ಇದ್ದರೆ 2025ಕ್ಕೆ ಮಂಡ್ಯವನ್ನು ವಿಷಮುಕ್ತ ಜಿಲ್ಲೆಯನ್ನಾಗಿ